ನಮಸ್ಕಾರ. ಕಲ್ಪನೆ ವಾಹಿನಿ ವಾರ್ತೆಗಳಿಗೆ ಸ್ವಾಗತ. ನಾನು ಶೈಲಶ್ರೀ. ಮುಖ್ಯಾಂಶಗಳು. ತೈಲ ಬೆಲೆ ಹೆಚ್ಚಳಕ್ಕೆ ಆಕ್ರೋಶ. ಕೆಆರ್ಪೇಟೆಯಲ್ಲಿ ಕಾಂಗ್ರೆಸ್ಸಿಗರಿಂದ ಬೃಹತ್ ಪ್ರತಿಭಟನೆ. ಕೇಂದ್ರ ಸರ್ಕಾರದ ವಿರುದ್ಧ ಮಾಜಿ ಶಾಸಕರಿಂದ ವಾಗ್ದಾಳಿ. ಪರಿಶಿಷ್ಟರ ಸಮಸ್ಯೆಗೆ ಸ್ಪಂದಿಸದ ಅಧಿಕಾರಿಗಳು. ಸಮಾಜ ಕಲ್ಯಾಣ ಇಲಾಖೆ ಪರಿಶೀಲನಾ ಸಭೆಯಲ್ಲಿ ದೂರು. ಸೂಕ್ತ ಕ್ರಮದ ಭರವಸೆ ನೀಡಿದ ಡಿಸಿ. ಬಿಎಸ್ ಯಡಿಯೂರಪ್ಪ ರಾಜೀನಾಮೆ ಹಿನ್ನೆಲೆ. ಹುಟ್ಟೂರು ಬೂಕನಕೆರೆಯಲ್ಲಿ ನೀರವ ಮೌನ. ಕೇಂದ್ರದ ನಡೆಗೆ ಅಸಮಾಧಾನ. ಹಲವೆಡೆ ಕಾರ್ಗಿಲ್ ವಿಜಯೋತ್ಸವ. ಸಂಭ್ರಮಕ್ಕಾಗಿ ದೀಪ ನಮನ. ವೀರ ಯೋಧರಿಗೆ ಗೌರವ ಸನ್ಮಾನ. ಶಿವಶರಣ ಅಡಪದ ಅಣ್ಣಪ್ಪನವರ ಜಯಂತ್ಯೋತ್ಸವ. ಕೆಆರ್ಪೇಟೆಯಲ್ಲಿ ಸಡಗರದಿಂದ ಆಚರಣೆ. ಸಂಘಟಿತರಾಗಿ ಸೌಲಭ್ಯ ಪಡೆಯಲು ಶ್ರೀಗಳ ಸಲಹೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಹಾಗೂ ಅಗತ್ಯ ವಸ್ತುಗಳ ಬೆಲೆಯನ್ನು ದಿನದಿಂದ ದಿನಕ್ಕೆ ಗಗನಕ್ಕೆ ಏರಿಸುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಕೆಆರ್ಪೇಟೆ ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಪಟ್ಟಣದ ಪ್ರವಾಸಿ ಮಂದಿರದ ಬಳಿಯಿಂದ ಸೈಕಲ್ ಜಾಥಾ ನಡೆಸಿದ ಪ್ರತಿಭಟನಾಕಾರರು ತೈಲ ಬೆಲೆಗಳ ಹೆಚ್ಚಳದಿಂದಾಗಿ ಜನಜೀವನ ನಡೆಸುವುದು ದುಸ್ತರವಾಗಿದೆ, ಆದ್ದರಿಂದ ತಕ್ಷಣ ಬೆಲೆಗಳನ್ನು ಇಳಿಕೆ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ತಾಲೂಕು ಕಚೇರಿಗೆ ತೆರಳಿ ಶಿರಸ್ತೇದಾರ್ ಚಂದ್ರಿಕಾರಿಗೆ ಮನವಿ ಸಲ್ಲಿಸಿದರು. ತಾಲೂಕು ಕಾಂಗ್ರೆಸ್ ಉಸ್ತುವಾರಿ ಕೊಳ್ಳೇಗಾಲದ ಮಾಜಿ ಶಾಸಕ ಬಾಲರಾಜ್ ಹಾಗೂ ಕೆಬಿ ಚಂದ್ರಶೇಖರ್ ಮಾತನಾಡಿ, ಕೊರೋನಾ ಸಂಕಷ್ಟದಿಂದ ಜನತೆ ಈಗ ಚೇತರಿಸಿಕೊಳ್ಳುತ್ತಿದ್ದಾರೆ. ಕೂಲಿ ಕಾರ್ಮಿಕರು, ಮಧ್ಯಮ ವರ್ಗದ ಜನರು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜೀವನ ಸಾಗಿಸಲು ತುಂಬಾ ತೊಂದರೆಗೆ ಸಿಲುಕಿದ್ದಾರೆ ಎಂದು ಕಿಡಿಕಾರಿದರು. ಮಾಜಿ ಶಾಸಕ ಬಿ ಪ್ರಕಾಶ್, ಎಂಡಿ ಕೃಷ್ಣಮೂರ್ತಿ, ಕಿಕ್ಕೇರಿ ಸುರೇಶ್, ಐಪನಹಳ್ಳಿ ನಾಗೇಂದ್ರ ಕುಮಾರ್, ಕೆ ದೇವರಾಜು, ಪುರಸಭಾ ಸದಸ್ಯರಾದ ಡಿ ಪ್ರೇಮಕುಮಾರ್, ರವೀಂದ್ರ ಬಾಬು, ಸೌಭಾಗ್ಯ ಉಮೇಶ್, ಸುಗುಣ, ಬಸ್ತಿ ಕೃಷ್ಣೇಗೌಡ, ರಾಜಯ್ಯ, ಅಜಯ್ ಮೊದಲಾದವರಿದ್ದರು. ಮಂಡ್ಯದ ನೆಹರು ನಗರದಲ್ಲಿನ ಕಮಲ ಮಂದಿರದಲ್ಲಿ ಕಲಾ ತಪಸ್ವಿ ಟ್ರಸ್ಟ್ ಮತ್ತು ನಂಜಮ್ಮ ಮೋಟೆಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸೋಮವಾರ ಪ್ರಜ್ಞಾ ಭಾರತ 23ನೇ ಕಾರ್ಗಿಲ್ ವಿಜಯೋತ್ಸವ ಪ್ರಯುಕ್ತ ದೀಪ ನಮನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಮೈಸೂರು ವಿವಿ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಇಸಿ ನಿಂಗರಾಜುಗೌಡ ಉದ್ಘಾಟಿಸಿದರು. ನಂತರ ಅವರು, ದೇಶಭಕ್ತಿ ಕೇವಲ ಸೈನಿಕರು ಅಥವಾ ರಾಜಕಾರಣಿಗಳಿಗೆ ಮಾತ್ರವಲ್ಲ, ಪ್ರತಿಯೊಬ್ಬರಿಗೂ ಇರಬೇಕೆಂದು ಹೇಳಿದರು. ನಮಗೆಲ್ಲರಿಗೂ ಕಾರ್ಗಿಲ್ ವಿಜಯ ದಿವಸದ ಮಹತ್ವ ಗೊತ್ತಿದೆ, ಆದರೂ ಹಲವಾರು ಜನ 1999 ನಂತರ ಹುಟ್ಟಿರೋದ್ರಿಂದ ಕೆಲವೊಂದು ಘಟನೆಗಳನ್ನ ಹೇಳಿ ನನ್ನ ಮಾತನ್ನು. ಮೇ 3, 1999 ಒಬ್ಬ ಸುರಿ ಕಾಯುವಂಥ ಯುವಕ ಮೊಟ್ಟ ಮೊದಲು ಪಾಕಿಸ್ತಾನದವರು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡ್ತಾ ಇರೋದನ್ನು ನೋಡಿ ಅವರು ನಮ್ಮ ಸೈನಿಕರಿಗೆ ಸುದ್ದಿಯನ್ನು ಮುಟ್ಟಿದ್ರು. ದೇಶಭಕ್ತಿ ಕೇವಲ ಸೈನಿಕರಿಗಷ್ಟೇ ಅಲ್ಲ ಅಥವಾ ಯಾರೋ ರಾಜಕೀಯ ನೇತಾರರಿಗಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಇರಬೇಕು ಅನ್ನೋದು ಸಂದೇಶ ಅಲ್ಲಿ ಕಾಣಿಸುತ್ತೆ. ಕಾರ್ಯಕ್ರಮದಲ್ಲಿ ಯೋಧ ಗೊಮ್ಮಟೇಶ್ವರ ಜೈನ್, ಲಯನ್ ಸಂಸ್ಥೆ ಆಡಳಿತಾಧಿಕಾರಿ ಕೆಟಿ ಹನುಮಂತು, ಕಲಾ ತಪಸ್ವಿ ಟ್ರಸ್ಟ್ನ ಅನಿಲ್ ಕುಮಾರ್, ವಿನೋದ್ ಕುಮಾರ್, ಲೋಹಿತ್ ಕುಮಾರ್, ಶಿವಪ್ರಸಾದ್, ಪ್ರತಿಭಾಂಜಲಿ ಡೇವಿಡ್ ಮತ್ತಿತರರು ಪಾಲ್ಗೊಂಡಿದ್ದರು. ಜಿಲ್ಲೆಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನರ ಸಮಸ್ಯೆಗಳನ್ನು ಪರಿಹರಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ವಿವಿಧ ಸಂಘಟನೆಗಳ ಮುಖಂಡರು ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಟ್ಟದ ಪರಿಶೀಲನಾ ಸಭೆಯಲ್ಲಿ ದೂರಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ಎಸ್ ಅಶ್ವತಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ವಿವಿಧ ತಾಲೂಕುಗಳ ತಹಸೀಲ್ದಾರ್ಗಳು ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ಸಂಘಟನೆಗಳ ಮುಖಂಡರು ಆರೋಪಗಳ ಮಳೆ ಸುರಿಸಿದರಲ್ಲದೆ ಇಲ್ಲದ ನೆಪ ಹೇಳಿ ಪ್ರಮುಖ ಸಭೆಗಳಿಗೂ ಗೈರು ಹಾಜರಾಗುತ್ತಾರೆ, ಅಂಥವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಹೇಳಿದರು. ಸಭೆಗೆ ಗೈರಾದ ಅಧಿಕಾರಿಗಳ ಮಾಹಿತಿ ಪಡೆದುಕೊಂಡ ಜಿಲ್ಲಾಧಿಕಾರಿ
ಅಂತವರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಸಭೆಯಲ್ಲಿ ನಾಗಮಂಗಲ ಶಾಸಕ ಕೆ ಸುರೇಶ್ ಗೌಡ, ಜಿಲ್ಲಾ ಪಂಚಾಯಿತಿ ಸಿಇಒ ದಿವ್ಯಪ್ರಭು, ಎಎಸ್ಪಿ ಧನಂಜಯ್, ವಿವಿಧ ಅಧಿಕಾರಿಗಳು ಹಾಗೂ ಸಂಘಟನೆಗಳ ಗುರುಪ್ರಸಾದ್ ಕೆರಗೋಡು, ವೆಂಕಟಗಿರಿಯಯ್ಯ, ಅಮ್ಜದ್ ಪಾಷಾ, ಎಂಬಿ ಶ್ರೀನಿವಾಸ್ ಮೊದಲಾದವರು ಪಾಲ್ಗೊಂಡಿದ್ದರು. ಮುಖ್ಯಮಂತ್ರಿ ಸ್ಥಾನಕ್ಕೆ ಬಿಎಸ್ ಯಡಿಯೂರಪ್ಪ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಅವರ ಹುಟ್ಟೂರು ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಗ್ರಾಮದಲ್ಲಿ ಸ್ಮಶಾನ ಮೌನ ಆವರಿಸಿದ್ದು ಕೇಂದ್ರ ಬಿಜೆಪಿ ನಾಯಕರ ನಡೆ ಬಗ್ಗೆ ಅಸಮಾಧಾನ ವ್ಯಕ್ತವಾಗುತ್ತಿದೆ. ಯಡಿಯೂರಪ್ಪ ರಾಜೀನಾಮೆ ಕೊಟ್ಟಿದ್ದಾರೆ ಎಂಬ ಸುದ್ದಿಯನ್ನು ಅರಗಿಸಿಕೊಳ್ಳಲಾಗದ ಗ್ರಾಮಸ್ಥರು ಗ್ರಾಮ ದೇವತೆ ಶ್ರೀ ಗೋಗಾಲಮ್ಮನಿಗೆ ವಿಶೇಷ ಪೂಜೆ ಸಲ್ಲಿಸಿ ಕೆಆರ್ಪೇಟೆಯಲ್ಲಿ ಬಿಜೆಪಿ ಗೆಲ್ಲಿಸುವ ಮೂಲಕ ತನ್ನ ತವರಿನಲ್ಲಿ ಕಮಲ ಅರಳಲಿಲ್ಲ ಎಂಬ ಕೊರಗನ್ನು ಯಡಿಯೂರಪ್ಪ ದೂರ ಮಾಡಿದರು. ಅಂಥವರನ್ನು ಅಧಿಕಾರದಿಂದ ಕೆಳಗೆ ಇಳಿಸಿರುವುದು ಸರಿಯಲ್ಲ ಎಂಬ ಮಾತುಗಳು ಕೇಳಿಬರುತ್ತಿವೆ. ಯಡಿಯೂರಪ್ಪ ಕೆಳಗಿಳಿದ ಹಿನ್ನೆಲೆಯಲ್ಲಿ ಜಿಲ್ಲೆಯಿಂದ ಪ್ರಥಮ ಬಾರಿಗೆ ಬಿಜೆಪಿಯಿಂದ ಆಯ್ಕೆಯಾಗಿರುವ ಕೆಆರ್ಪೇಟೆ ಶಾಸಕ ನಾರಾಯಣಗೌಡರನ್ನು ಸಚಿವ ಸ್ಥಾನದಲ್ಲಿ ಮುಂದುವರಿಸುವ ಮೂಲಕ ಜಿಲ್ಲೆಯಲ್ಲಿ ಬಿಜೆಪಿ ಸಂಘಟನೆಗೆ ಒತ್ತು ನೀಡಬೇಕು ಎಂದು ಗ್ರಾಮಸ್ಥರು ಮನವಿ ಮಾಡುತ್ತಿದ್ದಾರೆ. ಏನು ಇವತ್ತು ನಾವೇ ಹಾಕಿ ಬೆಳೆಸಿದ ಹಣ್ಣಿನ ಗಿಡವನ್ನ ನಾವು ಹಾಕಿ ಗಿಡ ಬೆಳೆಸಿದೋ ಅದನ್ನ ಅವ್ರ ಮನೆಯವ್ರಿಗೆ ತಿನ್ನಕ್ಕೆ ಬಿಡದೇನೆ, ಅವರು ತಿನ್ನಕ್ಕೆ ಸಹ ಬಿಡದೇನೆ, ತಾವೇ ಕದ್ದು ಕದ್ದು ತಿನ್ನುವಂತ ವ್ಯವಸ್ಥಿತ ರೂಪದಲ್ಲಿ ಮಾಡ್ಕೋತಾ ಇದ್ದೀರಾ. ದಯವಿಟ್ಟು ಇದು ಮಾಡೋದು ತಪ್ಪು. ಯಾಕೆ ಅಂದ್ರೆ ತಾವು ನೀರು ಎರೆದಿದ್ರೆ ಮಾತ್ರ ಅದಕ್ಕೆ ಕಿತ್ಕೊಂಡು ತಿನ್ನೋ ಬೆಲೆ ಅವಕಾಶ, ನೀವು ಬೆಲೆ ಎರೆದಿಲ್ಲ. ಯಾಕೆ ತಳ ಮಟ್ಟದಿಂದ ಕಟ್ಟಿದಂಥ ಪಕ್ಷವನ್ನು ಇವತ್ತು ನೀವೇ ಅವರಿಂದ ಕಟ್ಟಿದಂಥ ಪಕ್ಷದವ್ರನ್ನ ಹೊರದು ಹೋಗ್ತಾ ಇದ್ದಾರೆ ಅಂತಂದರೆ ಖಂಡಿತವಾಗಲೂ ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಒಂದು ಇದಿದೆ. ಅದೇ ರೀತಿ ಇವತ್ತು ಅವ್ರು ಇಳಿಸ್ತಾ ಇದ್ದಾರೆ. ಇಲ್ಲ ಅಂದರೆ ಇನ್ನು ಅವ್ರನ್ನೇ ಒಂದೂವರೆ ವರ್ಷ ಮುಂದುವರಿಸಿ, ಇಲ್ಲಾಂದರೆ ಅವ್ರ ಮನೆಯವರಿಗೆ ಯಾವುದಾದ್ರು ಅದೇ ರೀತಿಯ ಒಂದು ಹುದ್ದೆಯನ್ನು ಅವರಿಬ್ಬರ ಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ಅದೇ ರೀತಿಯಾದ ಒಂದು ಉನ್ನತ ಹುದ್ದೆಯನ್ನು ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ನಾಲ್ಕು ಬಾರಿ ಸಿಎಂ ಆದಾಗಲೂ ಪೂರ್ಣಾವಧಿಯಾಗಿ ಕೆಲಸ ಮಾಡಲು ಬಿಡಲಿಲ್ಲ. ಯಡಿಯೂರಪ್ಪ ಅಧಿಕಾರಕ್ಕೆ ಬಂದ 6 ತಿಂಗಳಿಗೆ ಕೋವಿಡ್ ಬಂತು. ಒಂದೂವರೆ ವರ್ಷ ಜನರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಲಾಗಲಿಲ್ಲ. ಪೂರ್ಣ ಅವಧಿಗೆ ಮುಂದುವರಿಸಿದ್ದರೆ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಅವರು ಶ್ರಮಿಸುತ್ತಿದ್ದರು. ಆದರೆ ಸರ್ಕಾರದ ನಿರ್ಧಾರ ಸರಿಯಲ್ಲ ಎಂದು ಬಿಎಸ್ವೈ ಸಂಬಂಧಿ ಹೇಳಿದರು. ಬಿಎಸ್ ಯಡಿಯೂರಪ್ಪ 1ರಿಂದ 4ನೇ ತರಗತಿವರೆಗೆ ಓದಿ ನಂತರ ಮಂಡ್ಯದಲ್ಲಿ ಅಕ್ಕನ ಮನೆಯಲ್ಲಿದ್ದುಕೊಂಡು ನಿಂಬೆಹಣ್ಣು ಮಾರಿ ವಿದ್ಯಾಭ್ಯಾಸ ಮಾಡಿದರು. ಹುಟ್ಟೂರಿನ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ ಎಂದು ಅವರ ಪ್ರಾಥಮಿಕ ಶಾಲಾ ಸಹಪಾಠಿ ಕಿಟ್ಟಪ್ಪ ಹೇಳಿದರು. ಭಾಳ ನೋವಾಯ್ತಾ ಇದೀವಿ, 5 ಸಾಲ ಅಂತ 4 ಸಾಲ ಅವರ ಪೂರ್ತಿ ಪೂರ್ಣಗೊಳಿಸ್ಕೊಳ್ಳಲ್ಲ ಬಿಜೆಪಿ ಪೆಟ್ಟವರವರು ಆಗ ಅವ್ರನ್ನ ಪೂರ್ಣಗೊಳಿಸ್ಕೊಂಡಿದ್ದೆ. ಭಾಳ ಮಾಡ್ತಾರೆ ಮೂರ್ತಿ ಇನ್ನೂ ಮಾಡಬೇಕಾಗ್ತದೆ. ಅವರು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೈಸ್ಕೂಲ್ ಆಮೇಲೆ ಹೆಣ್ಮಕ್ಳಿಗೆ 18 ವರ್ಷಕ್ಕೆ ಹೆಂಗಸರು ಪ್ರವೇಶ ಮಾಡಿಕೊಟ್ರು. ಹಾಸ್ಪಿಟ್ಲಿಗೆ 30 ವರ್ಷ ಐಟೆಕ್ ಹಾಸ್ಪಿಟ್ಲ್ ಕಟ್ಸಿದ್ರು, ಇಲ್ಲಿ ಸಮುದಾಯ ಭವನ ಕಟ್ಸಿದ್ರು, ಈಸ್ಕೂಲ್ ದೇವಸ್ಥಾನ ಕಟ್ಸಿದ್ರು, ಎಲ್ಲರೂ ನೋಡಿಕೊಂಡ್ರು, ಔಷಧಿ ಅವಧಿಗಳನ್ನು ಅವಕ್ಕೆಲ್ಲ ಅನುಕೂಲ ಮಾಡಿಕೊಟ್ರು. ಇಷ್ಟೆಲ್ಲ ಭಾಳ ಅನುಕೂಲ ಮಾಡಿಕೊಟ್ರು ಅಂತ ಬೇರೆಯವರಾಗಿದ್ರೆ ಮಾಡಕ್ಕೆ ಆಗ್ತಿರಲಿಲ್ಲ, ಕೊರೋನಾದಲ್ಲಿ ಬೇರೆಯವರಾಗಿ ಮಾಡಕ್ಕೆ ಆಗ್ತಿಲ್ಲ ಅಂತ ಕೆಲಸ ಮಾಡ್ಕೊಂಡ್ರು. ಒಟ್ಟಾರೆ ಬಿಎಸ್ ಯಡಿಯೂರಪ್ಪ ಅವರ ರಾಜೀನಾಮೆಯಿಂದ ಬೂಕನಕೆರೆಯಲ್ಲಿ ನೀರವ ಮೌನ ಆವರಿಸಿದೆ. ಸದಾ ಜನಜಂಗುಳಿಯಿಂದ ತುಂಬಿ ತುಳುಕುತ್ತಿದ್ದ ಗ್ರಾಮದ ಬಿಎಸ್ ಯಡಿಯೂರಪ್ಪ ವೃತ್ತ ಜನರಿಲ್ಲದೆ ಬಿಕೋ ಎನ್ನುತ್ತಿದೆ. ಜಿಲ್ಲಾ ಶರಣರ ಸಾಹಿತ್ಯ ಪರಿಷತ್ತು, ಹಾಸ್ಯ ತರಂಗ ಕಲಾ ಸಂಸ್ಥೆ, ಹಾಸ್ಯದರ್ಶನ ಮಾಸಪತ್ರಿಕೆ ಮತ್ತು ಐಡಿಯಲ್ ಪಬ್ಲಿಕೇಶನ್ ವತಿಯಿಂದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ 14ನೇ ಮಹಾಕಾವ್ಯ ಯುಗಪುರುಷ, ಶ್ರೀ ಬಸವಕಾವ್ಯ ಲೋಕಾರ್ಪಣೆ ಮತ್ತು 5,100 ನಗದಿನೊಂದಿಗೆ ನುಡಿಬ್ರಹ್ಮ ಪ್ರಶಸ್ತಿ ಪ್ರದಾನ ಸಮಾರಂಭ ನಗರದ ಪತ್ರಕರ್ತರ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿ ತೈಲೂರು ವೆಂಕಟಕೃಷ್ಣ ಉದ್ಘಾಟಿಸಿದರೆ ಹಿರಿಯ ವೈದ್ಯ ಡಾಕ್ಟರ್ ವಸುಮತಿ ಎಸ್ ರಾವ್ ಕೃತಿ ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ತೈಲೂರು ವೆಂಕಟಕೃಷ್ಣ ಮಾತನಾಡಿದರು. ಅವಶ್ಯ
ಬೆಳೆಸಿದ್ರೆ ಸಾಹಿತ್ಯ ಸೃಷ್ಟಿ ಇದೆಯಲ್ಲ ಅದು ಮನಸ್ಸಿನ ಬಳಿಕ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರಿಗೆ ನುಡಿಬ್ರಹ್ಮ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ನವೀನ್ ಚಿಕ್ಕಮಂಡ್ಯ, ಕರಾವಳಿ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಎಸ್ ಶ್ರೀನಿವಾಸ್ ಶೆಟ್ಟಿ, ವಿಎಲ್ಎಸ್ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಸುಜಾತ ಕೃಷ್ಣ, ಎಸ್ ಪಡಶೆಟ್ಟಿ, ಎಂಎಸ್ ಶಿವಪ್ರಕಾಶ್ ವೇದಿಕೆಯಲ್ಲಿದ್ದರು. ಈಗ ವಿರಾಮ. ವಿರಾಮದ ನಂತರ ವಾರ್ತೆಗಳು ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ನಿಮ್ಮ ಉದ್ಯಮ ವ್ಯಾಪಾರ ಕೇಂದ್ರಗಳ ಬಗ್ಗೆ ಹೆಚ್ಚು ಪ್ರಚಾರವಾಗಬೇಕೆ? ಹಾಗಿದ್ರೆ ತಡ ಯಾಕೆ? ನಿಮ್ಮ ನೆಚ್ಚಿನ ಕಲ್ಪನೆ ಟಿವಿ ಸಂಪರ್ಕಿಸಿ, ಕಡಿಮೆ ದರದಲ್ಲಿ ಉತ್ತಮ ಪ್ರಚಾರ ಪಡೆಯಿರಿ. ಜಾಹೀರಾತು ಕೊಡಲು ಸಂಪರ್ಕಿಸಿ 9844236663 ಹಾಗೂ 7899041175. ವಿವಿಧ ಮಾದರಿಯ ನಂದಿನಿ ಆಯುರ್ವೇದ ಗುಣವುಳ್ಳ ಹಾಲು ಈಗ ನಿಮ್ಮ ಆರೋಗ್ಯ ರಕ್ಷಣೆಗೆ. ಅಜಾಟೆಡ್ ಆಯುರ್ವೇದಿಕ್ ಹಾಲಿನ ಪ್ಯಾಕ್, ಈ ವೈವಿಧ್ಯ ಹಾಲು ಚಿಣ್ಣರು ಸೇರಿ ಎಲ್ಲಾ ವಯೋಮಾನದವರಿಗೂ ಪುಷ್ಟಿದಾಯಕ. ಅರಿಶಿನ, ಕಾಳು ಮೆಣಸು, ಅಶ್ವಗಂಧ, ಶುಂಠಿ, ಲವಂಗ, ತುಳಸಿಯ ಅಂಶಗಳೊಂದಿಗೆ ಅವುಗಳ ಎಲ್ಲಾ ಔಷಧೀಯ ಗುಣಗಳನ್ನು ಈ ಹಾಲು ಹೊಂದಿದೆ. ಇದು ಇಮ್ಯುನಿಟಿ ಬೂಸ್ಟರ್ ಆಗಿರುವ ಸ್ಟೆರಲೈಸ್ ಸುವಾಸಿತ ಹಾಲು. COVID-19 ಸಂಕಷ್ಟ ಕಾಲದ ಶಕ್ತಿವರ್ಧಕ. 5 ಆಯುರ್ವೇದಿಕ್ ಹಾಲು ಖರೀದಿಸಿ 1 ಅರಿಶಿನ ಹಾಲು ಉಚಿತವಾಗಿ ಪಡೆಯಿರಿ. ಮನ ಮನೆಗಳಲ್ಲೂ ನಂದಿನಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಯನಜ ಕ್ಷತ್ರಿಯ ಕ್ಷೌರಿಕ ಸಮಾಜದವರು ಸಂಘಟಿತರಾಗಿ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ಪಡೆದುಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬಂದು ಸಾಧನೆ ಮಾಡಬೇಕು ಎಂದು ಪಟ್ಟಣದ ಬಸವನಗುಡಿ ಕಲ್ಲುಮಠದ ಶ್ರೀ ಡಾಕ್ಟರ್ ವಿರೂಪಾಕ್ಷ ರಾಜಯೋಗಿ ಸಂಗಯ್ಯ ಹಿರೇಮಠ್ ಸಲಹೆ ನೀಡಿದರು. ಕೆಆರ್ ಪೇಟೆಯ ಹಳೆ ಕಿಕ್ಕೇರಿ ರಸ್ತೆಯ ಸಿಂಗಮ್ಮ ದೇವಿ ದೇವಾಲಯದ ಆವರಣದಲ್ಲಿ ನಡೆದ ಅಡಪದ ಅಪ್ಪಣ್ಣ ಜಯಂತಿ ಹಾಗೂ ನಯನ ಚಕ್ಷತ್ರಿಯ ಕ್ಷೌರಿಕ ಜನಾಂಗದ ಕ್ಷೇಮಾಭಿವೃದ್ಧಿ ಸಂಘವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿಯೊಬ್ಬರೂ ದುಶ್ಚಟಗಳಿಂದ ದೂರವಿದ್ದು ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಶಾಲೆಗೆ ಕಳಿಸಿ ವಿದ್ಯಾವಂತರನ್ನಾಗಿ ಮಾಡಬೇಕು ಎಂದರು. ಯಾರಾದ್ರೂ ಹಣಿ ಮೇಲೆ ವಿಭೂತಿ ಹಚ್ಚಿರಾದ್ರೂ ಕಲಿತು ಅಪ್ಪಣ್ಣನಿಗೆ ಅವಮಾನ ಮಾಡ್ತಿದ್ದೆ ನಾನು. ಇಂತ ಶ್ರೇಷ್ಠ ಯಾರು ಬಸವಣ್ಣನವರಿಗೆ ಶಿವಪೂಜಾ ಸಾಮಾನ್ಯ ಇರುವಂತಹ ಮಹಾಶ್ರೇಷ್ಠ ಕಾಯಕದಲ್ಲಿ ತೊಡಗಿದ ಹರಪದ ಅಪ್ಪಣ್ಣನ ಬಹುತೇಕರೆ ನೀವು ಉದ್ಧಾರ ಆಗಬೇಕಾದ್ರೆ ಆ ಹರಪದ ಅಪ್ಪಣ್ಣನ್ನು ಬಸವಣ್ಣವರು ಬೆಳಗ್ಗೆ ಎದ್ದಾಗ ಸಾಯಂಕಾಲ ಮಲಗುವಾಗ ಅಪ್ಪಣ್ಣ ಕುರಿಯ ಸದಾ ಸನ್ಮಂಗಳಂ, ಬಸವ ಕುರಿಯ ಸದಾ ಸನ್ಮಂಗಳಂ. ಇದೇ ಸಂದರ್ಭದಲ್ಲಿ ಸಂಘದ ವತಿಯಿಂದ ಶ್ರೀಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ನಯನಜ ಕ್ಷತ್ರಿಯ ಸಮಾಜದ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಶಿವಪ್ಪ, ಈರುಳ್ಳಿ ರಾಮಣ್ಣ, ಪುರಸಭಾ ಸದಸ್ಯರಾದ ನಟರಾಜ್, ಎಚ್ಆರ್ ಲೋಕೇಶ್, ವಿಶ್ವನಾಥ್, ಮುಖಂಡರಾದ ಸಂತೆಬಾಚಹಳ್ಳಿ ಮಂಜುನಾಥ್, ಸಿದ್ದರಾಜು ಮೊದಲಾದವರಿದ್ದರು. ಸರ್ಕಾರಿ ಕಾಮಗಾರಿಗಳಿಗೆ ಕಚ್ಚಾ ಸಾಮಗ್ರಿಗಳ ದೊರೆಯದ ಕಾರಣದಿಂದ ಎಲ್ಲಾ ಸರ್ಕಾರಿ ಕಾಮಗಾರಿಗಳನ್ನು ಸ್ಥಗಿತಗೊಳಿಸುವಂತೆ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಮಂಡ್ಯ ಕೇಂದ್ರದ ಸದಸ್ಯರು ಅಪರ ಜಿಲ್ಲಾಧಿಕಾರಿ ವಿಆರ್ ಶೈಲಜಾ ಅವರಿಗೆ ಮನವಿ ಸಲ್ಲಿಸಿದರು. ಜಿಲ್ಲೆಯಲ್ಲಿ ಎಲ್ಲ ಜಲ್ಲಿ ಕ್ರಷರ್ ಮತ್ತು ಜಲ್ಲಿ ಕ್ವಾರಿಗಳು ಸ್ಥಗಿತಗೊಂಡಿರುವ ಕಾರಣ ಸರ್ಕಾರಿ ಕಾಮಗಾರಿಗಳಿಗೆ ಯಾವುದೇ ರೀತಿಯ ಕಚ್ಚಾ ಸಾಮಗ್ರಿಗಳು ಪೂರೈಕೆಯಾಗುತ್ತಿಲ್ಲ. ಗಣಿಗಾರಿಕೆ ಸ್ಥಗಿತದಿಂದ ಅನೇಕ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಆದ್ದರಿಂದ ತಕ್ಷಣ ಕ್ರಷರ್ಗಳಿಗೆ ಅವಕಾಶ ಕಲ್ಪಿಸಬೇಕು. ತಪ್ಪಿದಲ್ಲಿ ಆಗಸ್ಟ್ 2 ಜಿಲ್ಲಾಧಿಕಾರಿ ಕಚೇರಿ ಬಳಿ ಉಪವಾಸ ಸತ್ಯಾಗ್ರಹ ಆರಂಭಿಸುತ್ತೇವೆ ಎಂದು ಎಚ್ಚರಿಸಿದರು. ನೈಸರ್ಗಿಕ ಸಂಪತ್ತು ಬಳಕೆ ದುರ್ಬಳಕೆ ಅಂತ ಹೇಳ್ತಾಯಿದ್ರೆ, ಪ್ರಪಂಚ ಬೆಳೀತದಂಗೆ ನೈಸರ್ಗಿಕ ಸಂಪತ್ತು ನಾವು ಬಳಸ್ಕೊಳ್ಳಬೇಕು. ನಮ್ಮ ಒಡೆಯರವರು ಬೇಬಿ ಬೆಟ್ಟ ನೋಡ್ಬಿಟ್ಟು ಸುಮ್ಮನಿದ್ದೀರ, ಇವತ್ತಕ್ಕೆ ಕನ್ನಮಡಿ ಕಟ್ಟೆ ಹಾಕ್ತಿರಲಿಲ್ಲ. ಬೇಬಿ ಬೆಟ್ಟ ಕರೆಸ್ಬಿಟ್ಟೆ ಒಂದು 5 ರಾಜ್ಯಕ್ಕೆ ನೀರು ಹೋಗಿ ಮಾಡೋರು. ಅಗಾಧವಾದ ಸಂಪತ್ತು ಜನಸಂಖ್ಯೆಗೆ ಬಳಕೆ ಆಗ್ತದೆ ಹೊರತು ಯಾರ ಹಿತಾಸಕ್ತಿಗೂ ದುರಾಸಕ್ತಿಗೂ ಬಳಕೆ ಆಗ್ತೀರ. ದಯವಿಟ್ಟು ನಾವು ಮೀಡಿಯಾ ಮಾಧ್ಯಮ ಕೇಳ್ಕೊತೀನಿ ನಾನು, ದಯವಿಟ್ಟು ನೀವು ನಮಗೆ ಸಹಕಾರ ಕೊಡಬೇಕು. ಇಲ್ಲಿ ಅಕ್ರಮ ಇಲ್ಲ, ಅನ್ಯಾಯ ಇಲ್ಲ, ದುರಾಚಾರ ಏನಿಲ್ಲ. ರಸ್ತೆ ಕಾಮಗಾರಿಗೆ ಜಲ್ದಿಯಲ್ಲಿ ನೀನು ಕಾಲ ಬೇರೆ ಆಂಟಿಸಿಪೇಷನ್ನೇ ಇಲ್ಲ.
ನಮ್ಮ ದುರಂತ ಏನಂದ್ರೆ ಯಾವೊಬ್ಬ ಜನಪ್ರತಿನಿಧಿಗಳು ಕೂಡ ನಮ್ಮನ್ನ ಈ ಸಂದರ್ಭದಲ್ಲಿ ನಮ್ಮನ್ನ ಮಾತಾಡಿಸಿಲ್ಲ. ಸಂಘದ ನೃಪತುಂಗ, ರವಿ ಭೋಜೇಗೌಡ, ಮಂಜು, ಕೆಟಿ ರಮೇಶ್, ಸಿಬಿ ತಿಮ್ಮೇಗೌಡ, ಕೆಎನ್ ಶರತ್ ಮೊದಲಾದವರಿದ್ದರು. ಕಾರ್ಗಿಲ್ ವಿಜಯೋತ್ಸವದ 23ನೇ ವರ್ಷದ ಸಂಭ್ರಮದ ಅಂಗವಾಗಿ ಜೀವಧಾರೆ ಟ್ರಸ್ಟ್ ವತಿಯಿಂದ ಯೋಧರಾದ ಸುಬ್ರಹ್ಮಣ್ಯ ರಾಘವೇಂದ್ರ ಅವರಿಗೆ ನಗರದ ವಿವಿ ರಸ್ತೆಯಲ್ಲಿ ನಡೆದ ದೀಪನಮನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆ ಮಾಡಿದ ಪಿಇಟಿ ಅಧ್ಯಕ್ಷ ಕೆಎಸ್ ವಿಜಯಾನಂದ ಮಾತನಾಡಿ, ಕಾರ್ಗಿಲ್ ವಿಜಯೋತ್ಸವ ನಾವು ಕಂಡಂತ ದೊಡ್ಡ ಯುದ್ಧ. ನಮ್ಮ ಯೋಧರ ಶ್ರಮ ಅಗಾಧವಾದುದು. ಈ ದೇಶಕ್ಕೆ ಯೋಧರು ಹಾಗೂ ರೈತರು ಆಧಾರ ಸ್ತಂಭ. ನಮ್ಮ ದೇಶದ ಪ್ರದೇಶವನ್ನು ವಾಪಸ್ ಪಡೆಯಲು ಹೋರಾಡಿದ ವೀರ ಯೋಧರ ಸೇವೆ ಅನನ್ಯವಾದುದು. ಎಲ್ಲ ಯೋಧರಿಗೂ ನಮ್ಮ ಸಲಾಂ ಎಂದರು. ಇದು ಅತ್ಯಂತ ಕಾಡುಗಳು ವ್ಯವಸ್ಥೆ ಮಾಡ್ತಾರೆ ಎನರ್ಜಿ ಬರಲಿಕ್ಕೆ. ಆ ಕಾಡುಗಳನ್ನೇ ತಿನ್ಕೊಂಡು ನಮ್ಮ ಯೋಧರು ಏನು ಸುಮಾರು ದಿವಸಗಟ್ಟಲೆ ಔಟ್ಪೋಸ್ಟ್ನ ವಶಕ್ಕೆ ತಗೊಳ್ಳೋಕ್ಕೆ ಪಾಕಿಸ್ತಾನದಿಂದ ಭಾಳ ಕ್ರಮ ವಹಿಸಿದ್ದಾರೆ. ಅವೆಲ್ಲರೂ ನಾವು ನೆನೆಸ್ಕೋಬೇಕಾಗಿದೆ. ದೇಶದಲ್ಲಿ ಬಹುಮುಖ್ಯವಾಗಿ ಯೋಧರು ರೈತರು ಭಾಳ ಮುಖ್ಯ ಪಾತ್ರ ವಹಿಸ್ತಾರೆ. ಯಾಕಂದರೆ ಈ ದೇಶ ನೆಮ್ಮದಿಯಾಗಿರಬೇಕು ಅಂದರೆ ನಮ್ಮ ಯೋಧರು ಭಾಳ ಪ್ರಮುಖ ಕಾರಣರು. ಬಳಿಕ ವೀರ ಯೋಧರಾದ ಸುಬ್ರಹ್ಮಣ್ಯ ಹಾಗೂ ರಾಘವೇಂದ್ರ ಅವರಿಗೆ ಅತಿಥಿಗಳು ಸನ್ಮಾನಿಸಿ ಗೌರವ ಸಲ್ಲಿಸಿದರು. ಜೀವಧಾರೆ ಟ್ರಸ್ಟ್ನ ನಟರಾಜು ಹಾಗೂ ತಂಡದ ಸದಸ್ಯರು, ಹಲವು ದೇಶಪ್ರೇಮಿಗಳು ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸಿದರು. ಕಾರ್ಗಿಲ್ ಕಣಿವೆಗಳಲ್ಲಿ ಶಸ್ತ್ರಸಜ್ಜಿತವಾಗಿ ಬೀಡು ಬಿಟ್ಟಿದ್ದ ಪಾಕಿಸ್ತಾನದ ಸೇನೆಯನ್ನು ಹಿಮ್ಮೆಟ್ಟಿಸಲು ಭಾರತೀಯ ಸೇನೆ ಸತತ 60 ದಿನಗಳ ಕಾಲ ನಡೆದ ಸೂಕ್ಷ್ಮ ಕಾರ್ಯಾಚರಣೆಯಲ್ಲಿ ನಾವು ಹಲವು ಯೋಧರನ್ನು ಕಳೆದುಕೊಳ್ಳಬೇಕಾಯಿತು. ಇದೊಂದು ದುಃಖದ ಸಂಗತಿ ಎಂದು ನಗರಸಭಾಧ್ಯಕ್ಷ ಎಚ್ಎಸ್ ಮಂಜು ಶ್ಲಾಘಿಸಿದರು. ಮಂಡ್ಯ ಜಿಲ್ಲಾ ಮಾಜಿ ಸೈನಿಕರ ಸಂಘ, ಜಿಲ್ಲಾ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಟ್ರಸ್ಟ್, ಜೀವಧಾರೆ ಟ್ರಸ್ಟ್ ಆಶ್ರಯದಲ್ಲಿ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಕಚೇರಿಯಲ್ಲಿ ನಡೆದ 23ನೇ ಕಾರ್ಗಿಲ್ ವಿಜಯೋತ್ಸವ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭದಲ್ಲಿ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಇದಕ್ಕೂ ಮೊದಲು ಅಪರ ಜಿಲ್ಲಾಧಿಕಾರಿ ವಿಆರ್ ಶೈಲಜಾ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿ ವೀರ ಯೋಧರ ಸಾಧನೆಯನ್ನು ಶ್ಲಾಘಿಸಿದರು. ಯಾವುದೇ ದೊಡ್ಡ ಹುದ್ದೆಯಲ್ಲಿ ಸೈನಿಕನ ಹುದ್ದೆಗಿಂತ ದೊಡ್ಡ ಹುದ್ದೆ ಯಾವುದೂ ಇಲ್ಲ ಅಂತ ಹೇಳಿದರು. ದೇಶ ಕಾಯುವಂತಹ ದೊಡ್ಡ ಹುದ್ದೆ ಅದು. ಇವತ್ತು ನಾವೆಲ್ಲರೂ ಕೂಡ ಸ್ವಾತಂತ್ರ್ಯವನ್ನ, ಸಮಾನತೆಯನ್ನ, ಭ್ರಾತೃತ್ವವನ್ನ ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ದೇಶದ ಏನು ನಮ್ಮ ಬಾರ್ಡರ್ಗಳಿದ್ದಾವೆ ಆ ಬಾರ್ಡರ್ಗಳಲ್ಲಿ ರಕ್ಷಣೆಯನ್ನು ಒದಗಿಸ್ತಾ ಇರುವಂತಹ ಮಹಾನ್ ನಾಯಕರು ಸೈನಿಕರು. ಬಳಿಕ ಸಮಾಜ ಸೇವಕ ಕೆಎಂ ಉದಯಗೌಡ, ಖ್ಯಾತ ಚರ್ಮರೋಗ ತಜ್ಞ ಡಾಕ್ಟರ್ ಶಂಕರೇಗೌಡ, ಮಂಡ್ಯ ಆರ್ಗ್ಯಾನಿಕ್ ಸಂಸ್ಥೆಯ ಅಧ್ಯಕ್ಷ ಎಸ್ಎಸ್ಸಿ ಮಧುಚಂದನ್, ಮಾಜಿ ಸೈನಿಕ ಎಂ ಶಿವಲಿಂಗು ಮತ್ತು ಜೀವಧಾರೆ ತಂಡದ 10 ಸದಸ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಮೇಜರ್ ಅಶ್ವಥ್ ಕುಮಾರ್, ನಗರಸಭಾಧ್ಯಕ್ಷ ಎಚ್ಎಸ್ ಮಂಜು, ಜೀವಧಾರೆ ಟ್ರಸ್ಟ್ ನಟರಾಜು ಮೊದಲಾದವರಿದ್ದರು. ಈಗ ನ್ಯಾಯಾಲಯದ ವಿಶೇಷ ಸುದ್ದಿ. ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳ ಪಕ್ಕದಲ್ಲಿ ಮದ್ಯ ಮಾರಾಟದ ಅಂಗಡಿಗಳನ್ನು ತೆರೆಯಲು ಇನ್ನು ಮುಂದೆ ಲೈಸೆನ್ಸ್ ನೀಡಬಾರದು ಎಂದು ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ. ಹೈವೇಗಳಿಂದ 500 ಮೀಟರ್ ಅಂತರದೊಳಗೆ ಯಾವುದೇ ಮದ್ಯದ ಅಂಗಡಿಗಳು ಇರುವಂತಿಲ್ಲ ಎಂದು ಆದೇಶಿಸಲಾಗಿದೆ. ಅದೇ ರೀತಿ ಸ್ಥಳೀಯ ಆಡಳಿತದ ವ್ಯಾಪ್ತಿಯಲ್ಲಿರುವ ಹಾಗೂ 20,000ಕ್ಕಿಂತ ಕಡಿಮೆ ಜನರು ವಾಸ ಮಾಡುವ ಸ್ಥಳಗಳಲ್ಲಿರುವ ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿಗಳ ಅಕ್ಕಪಕ್ಕದ 220 ಮೀಟರ್ ವ್ಯಾಪ್ತಿಯೊಳಗೆ ಯಾವುದೇ ರೀತಿಯ ಮದ್ಯವನ್ನು ಮಾರಾಟ ಮಾಡುವಂತಿಲ್ಲ. ಸುಪ್ರೀಂ ಕೋರ್ಟ್ನಿಂದ ಈ ಆದೇಶ ಘೋಷಣೆಯಾದ ಹಿನ್ನೆಲೆಯಲ್ಲಿ ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಎಲ್ಲ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಬಗ್ಗೆ ಆದೇಶವನ್ನು ಕಳುಹಿಸಿದೆ. ಮದ್ಯದ ಅಂಗಡಿಗಳಿಗೆ ಪರವಾನಗಿ ನೀಡುವಾಗ ಸುಪ್ರೀಂ ಕೋರ್ಟ್ ನೀಡಿರುವ ನಿರ್ದೇಶನವನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕೆಂದು ಸೂಚನೆ ನೀಡಿದೆ. ಹಾಗೆ ಕುಡಿದು ವಾಹನ ಚಲಾಯಿಸುವುದನ್ನು ತಡೆಯಲು ಸೂಕ್ತ ಅಭಿಯಾನಗಳನ್ನು ನಡೆಸಲು ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ರಾಜ್ಯ ಸರ್ಕಾರಗಳಿಗೆ ಸೂಚಿಸಿದೆ. ಈ ಬಗ್ಗೆ ಪತ್ರಿಕೆಗಳು ಹಾಗೂ ಚಾನೆಲ್ಗಳಲ್ಲಿ ಜಾಹೀರಾತುಗಳನ್ನು ನೀಡುವ ಮೂಲಕ ಜನರಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸಬೇಕು ಎಂದು ಹೇಳಿದೆ. ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೇವಲ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿ ಮತ್ತು ಬೇಕಾದ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸುವ ಕೆಲಸ ಮಾಡುತ್ತದೆ. ಈ ಸಚಿವಾಲಯಕ್ಕೆ ರಾಷ್ಟ್ರೀಯ ಹೆದ್ದಾರಿಗಳ ಅಕ್ಕಪಕ್ಕದಲ್ಲಿರುವ ಜಾಗಗಳಲ್ಲಿ ತೆರೆಯಲಾಗುವ ಉದ್ಯಮ ಅಥವಾ ಅಂಗಡಿಗಳ ಮೇಲೆ ಯಾವುದೇ ನಿಯಂತ್ರಣ ಇರುವುದಿಲ್ಲ. ಹೆದ್ದಾರಿಗಳ ಪಕ್ಕದಲ್ಲಿ ಅಂಗಡಿಗಳನ್ನು ತೆರೆಯಲು ಲೈಸೆನ್ಸ್ ನೀಡುವ ಅಧಿಕಾರ ಆಯಾ ರಾಜ್ಯ ಸರ್ಕಾರಗಳ ವ್ಯಾಪ್ತಿಗೆ ಬರುತ್ತದೆ.
ಹೀಗಾಗಿ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ರಾಷ್ಟ್ರೀಯ ಹೆದ್ದಾರಿಗಳ ಅಕ್ಕಪಕ್ಕದಲ್ಲಿ ಎಷ್ಟು ಮದ್ಯದಂಗಡಿಗಳಿವೆ, ಎಷ್ಟು ಮದ್ಯದಂಗಡಿಗಳನ್ನು ತೆರವುಗೊಳಿಸಬೇಕೆಂಬ ಯಾವುದೇ ಅಂಕಿಅಂಶಗಳನ್ನು ಕಲೆ ಹಾಕಿಲ್ಲ. ಈ ಕೆಲಸವನ್ನು ಆಯಾ ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಮಾಡಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೈಲ ಬೆಲೆ ಹೆಚ್ಚಳಕ್ಕೆ ಆಕ್ರೋಶ, ಕೆಆರ್ಪೇಟೆಯಲ್ಲಿ ಕಾಂಗ್ರೆಸ್ಸಿಗರಿಂದ ಬೃಹತ್ ಪ್ರತಿಭಟನೆ, ಕೇಂದ್ರ ಸರ್ಕಾರದ ವಿರುದ್ಧ ಮಾಜಿ ಶಾಸಕರಿಂದ ವಾಗ್ದಾಳಿ. ಪರಿಶಿಷ್ಟರ ಸಮಸ್ಯೆಗೆ ಸ್ಪಂದಿಸದ ಅಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆ ಪರಿಶೀಲನಾ ಸಭೆಯಲ್ಲಿ ದೂರು, ಸೂಕ್ತ ಕ್ರಮದ ಭರವಸೆ ನೀಡಿದ ಡಿಸಿ. ಬಿಎಸ್ ಯಡಿಯೂರಪ್ಪ ರಾಜೀನಾಮೆ ಹಿನ್ನೆಲೆ, ಹುಟ್ಟೂರು ಬೂಕನಕೆರೆಯಲ್ಲಿ ನೀರವ ಮೌನ, ಕೇಂದ್ರದ ನಡೆಗೆ ಅಸಮಾಧಾನ. ಹಲವೆಡೆ ಕಾರ್ಗಿಲ್ ವಿಜಯೋತ್ಸವ, ಸಂಭ್ರಮಕ್ಕಾಗಿ ದೀಪ ನಮನ, ವೀರ ಯೋಧರಿಗೆ ಗೌರವ ಸನ್ಮಾನ. ಶಿವಶರಣ ಅಡಪದ ಅಣ್ಣಪ್ಪನವರ ಜಯಂತ್ಯೋತ್ಸವ ಕೆಆರ್ಪೇಟೆಯಲ್ಲಿ ಸಡಗರದಿಂದ ಆಚರಣೆ, ಸಂಘಟಿತರಾಗಿ ಸೌಲಭ್ಯ ಪಡೆಯಲು ಶ್ರೀಗಳ ಸಲಹೆ. ನಮ್ಮ ಕಲ್ಪನೆ ವಾಹಿನಿ ವಾರ್ತೆಗಳು ರಾತ್ರಿ 10:30 ಹಾಗೂ ಬೆಳಗ್ಗೆ 8:30 ಮರುಪ್ರಸಾರವಾಗಲಿದೆ. ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಕಲ್ಪನೆ ವಾಹಿನಿ. ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.